ಸಾಮಾನ್ಯವಾಗಿ ಲೇಜಿನೆಸ್, ಏನೋ ಆಕ್ಟಿವ್ ಆಗಿ ಏನೋ ಮಾಡ್ಬೇಕಂತೆಲ್ಲ ಡಿಸೈಡ್ ಆಗುತ್ತೆ ಮೈಂಡು, ಏನೋ ಮಾಡಬೇಕು ಅನ್ನೋ ಉತ್ಸಾಹ ಎಲ್ಲ ಇರುತ್ತೆ, ಬಟ್ ಆದರೂ ಮಾಡೋಣ ಇನ್ನೊಂದು ಸ್ವಲ್ಪ ಟೈಮ್ ಹೋಗ್ಲಿ, ಸ್ವಲ್ಪ ಮುಂದಕ್ಕೆ ಹಾಕೊಂಡು ಲೇಜಿ ಕುತ್ಕೊಂಡ್ಬಿಡ್ತೀವಿ, ಸೋಂಬೇರಿ ಆಗ್ಬಿಡೋದು. ನೋಡೋಣ ಏನಕ್ಕೆ ಅದು ಆಕ್ಟಿವ್ ಆಗಿ ಆಗದೆ. ಅದು ಎರಡು ಕಾರಣಗಳು ಇರುತ್ತೆ. ಪ್ರಥಮ ಆಗಿ ಎರಡು ಕಾಲ ಪಿತ್ತ ಜಾಸ್ತಿ ಇದ್ರು ಕೂಡ ಆ ಥರ ಓಕೆ, ಅವ್ರು ನೋಡಿ ನಿದ್ದೆ ಮಾಡೋಣ ಅನ್ಸುತ್ತೆ, ಮಲಗಿದ್ರೆ ನಿದ್ದೆ ಬರೋಲ್ಲ. ನಿದ್ದೆ ಮಾಡೋಣ ತುಂಬ, ಅವಾಗ ನಿದ್ದೆ ಮಾಡ್ಬೋಣ ಚೆನ್ನಾಗಿ, ಆಮೇಲೆ ಕೆಲಸ ಮಾಡೋಣ ಅನ್ಸುತ್ತೆ. ಮಲಗಿದಾಗ ನಿದ್ದೆ ಬರೋಲ್ಲ, ಕೆಲಸದ ಕಡೆಗೆ ಗಮನ ಹೋದಾಗ ಆಯಾಸ ಆಗುತ್ತೆ, ಮಲಗೋಣ ಅನ್ಸುತ್ತೆ. ಹೌದು ಅಲ್ವಾ? ಈ ರೀತಿ ಹಲವಾರು ತೊಂದರೆಗಳು ಅನುಭವಿಸ ಅವ್ರಿಗೆ. ಪಿತ್ತ ಪಿತ್ತ ಅಂತ ಏನು ಹೇಳ್ತೀವ್ರ, ಅದು ಅತಿ ಹೆಚ್ಚಾಗಿರ್ತಕ್ಕಂಥದ್ದು, ಅಂದರೆ ಅದು ಕಂಟ್ರೋಲ್ ಮೀರಿತ್ತೆ, ಜಾಸ್ತಿ ಆಗಿರ್ತಕ್ಕಂಥದ್ದು. ಆ ನಂತರ ಸೋಮೇರಿತನ ಹೆಚ್ಚಾಗೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅತಿ ನಿದ್ದೆ. ತುಂಬ ನಿದ್ದೆನೂ ಡೇಂಜರ್ ಮತ್ತೆ, ನಿದ್ದೆ ಬೇಕು ಬಟ್ ಲಿಮಿಟ್ ಆಗಿರಬೇಕು. ನಿದ್ದೆ ಎಷ್ಟು ಕಾಲ ಬೇಕಪ್ಪ ಅಂತ ಹೇಳಿದ್ರೆ ನೋಡಿ, ನಿದ್ದೆ ಕೆಡೋದ್ರಿಂದನೂ ಕಾಯಿಲೆ ಬರುತ್ತೆ, ನಿದ್ದೆ ಮಾಡೋದ್ರಿಂದನೂ ಕಾಯಿಲೆ ಬರುತ್ತೆ. ಓಹ್, ಎರಡು ಡೇಂಜರ್ ಇಲ್ಲಿ. ನಿದ್ದೆ ಕೆಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಥಮವಾಗಿ ಪಿತ್ತ ಜಾಸ್ತಿ ಆಗುತ್ತೆ. ಪಿತ್ತ ಅಂದರೆ ಗ್ಯಾಸ್ಟಿಕ್. ಓಕೆ, ಗ್ಯಾಸ್ಟಿಕ್ ಬರುತ್ತೆ ಪ್ರಥಮವಾಗಿ. ನಿದ್ದೆ ಕೆಟ್ಟು ಕೆಟ್ಟು ನೇತ್ರ ದೋಷ ಕಮ್ಮಿ ಆಗುತ್ತೆ, ಕಣ್ಣಿನ ಕಾಯಿಲೆ ಶಾರ್ಪ್ನೆಸ್ ಕಮ್ಮಿ ಆಗುತ್ತೆ, ನಂತರ ತಲೆನೋವು ಬರ್ತಕ್ಕಂಥದ್ದು, ಆಮೇಲೆ ಸೋಂಬೇರಿತನ, ಮುಖದಲ್ಲಿ ಉರ್ಚ ಸೊಟ್ಟೋಗುತ್ತೆ. ನಿದ್ದೆ ಕೆಡೋದ್ರಿಂದ ಇಷ್ಟೆಲ್ಲ ತೊಂದರೆಗಳು. ಮತ್ತೆ ನಿದ್ದೆ ಕೆಡೋದ್ರಿಂದ ಆಹಾರ ಸೇವನೆ ನಿಂತೋಗುತ್ತೆ, ಮತ್ತೆ ಊಟ ಮಾಡೋದಕ್ಕಾಗೋದಿಲ್ಲ, ಅಂದ್ರೆ ಹೊಟ್ಟೆ ಹಸಿವಾಗಲ್ಲ. ಹೊಟ್ಟೆ ಹಸಿವಾಗಿದ್ರು ಕೂಡ ಸ್ವಲ್ಪ ತಿಂದ್ರೆ ಹೊಟ್ಟೆ ತುಂಬ, ಅಂದ್ರೆ ಗ್ಯಾಸ್ಟಿಕ್ ಇರೋದ್ರಿಂದ ತುಂಬಾ ಅನ್ಸ್ಬಿಡುತ್ತೆ. ಇದು ಇಷ್ಟು ನಿದ್ದೆ ಕೆಡೋದ್ರಿಂದ ಇಷ್ಟು ಸಮಸ್ಯೆಗಳು ಇನ್ನೂ ಹಲವಾರು ಇದೆ, ಅದು ಹೇಳ್ತಾ ಬಂದರೆ ಜಾಸ್ತಿ ಇದೆ ಪಟ್ಟಿ ಅದು. ಅದಕ್ಕೋಸ್ಕರ ಈ ನಿದ್ದೆ ಕೆಡೋದ್ರಿಂದ ಇಷ್ಟು ತೊಂದರೆ ಆಗುತ್ತೆ, ಎಷ್ಟು ಅತಿ ನಿದ್ದೆ ಮಾಡೋದ್ರಿಂದ ನೀವೇ ಹೇಳಿದ್ರಿ ತುಂಬ ಸೋಂಬೇರಿತನ ಅಂತ. ಮೈಯಲ್ಲಿರ್ತಕ್ಕಂಥ ಕೊಬ್ಬು ಅತಿ ಹೆಚ್ಚಾಗಿ ಬೆಳ್ಕೊಳುತ್ತೆ ತುಂಬ ನಿದ್ದೆ ಮಾಡೋದ್ರಿಂದ. ಫ್ಯಾಟ್ ಜಾಸ್ತಿ ಆದಾಗ ಬಾಡಿ ಆಕ್ಟಿವ್ ಕಮ್ಮಿ ಆಗುತ್ತೆ. ಹೌದು, ಆಕ್ಟಿವ್ ಕಮ್ಮಿ ಆಗುತ್ತೆ, ಮತ್ತು ನಮ್ಮ ಪಚನ ಕ್ರಿಯೆ ಕೂಡ ಕಮ್ಮಿ ಆಗೋಂಥದ್ದು. ನಂತರ ಈ ಹಾರ್ಟ್ ಅಟ್ಯಾಕ್ ಅಂತ ನೀವೇನು ಹೇಳಿದ್ರಿ ಅದು ಕೂಡ ಆಗ ಅಂಥದ್ದು. ಮತ್ತು ಥೈರಾಯ್ಡ್, ಅದು ಅಂದರೆ ಅದು ಸೇಮ್ ಕಾಯಿಲೆಗಳು ಒಂದರಿಂದ ಒಂದರಿಂದ ಅದ್ರ ಜೊತೆ ಸ್ನೇಹಿತರನ್ನೆಲ್ಲ ಕರ್ಕೊಂಡ್ಬರುತ್ತೆ, ನೀನು ಬಪ್ಪ ನನ್ನ ಜೊತೆಗೆ ನಿದ್ದೆ ಮಾಡಿದ್ರು ಡೇಂಜರ್ ಐತೆ. ಅದಕ್ಕೋಸ್ಕರ ಎಷ್ಟು ಕಾಲ ನಿದ್ದೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಸೋಂಬೇರಿತನ ಎಲ್ಲ ಹೋಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಕಾಲ ನಿದ್ದೆ ಹೋಗ್ಬೇಕು, ಚೆನ್ನಾಗಿ ಶ್ರಮ ಪಟ್ಟು ದುಡಿತಕ್ಕಂಥವನು 8 ಗಂಟೆ ಕಾಲ ನಿದ್ದೆ ಮಾಡಿ, ನಿದ್ದೆ ಮಾಡಬೇಕು 8 ಗಂಟೆ ಕಾಲ ಚೆನ್ನಾಗಿ ನಿದ್ದೆ ಮಾಡ, ಒಂದು ಮಿನಿಮಮ್ 6 ರಿಂದ 8 ಗಂಟೆ ನಿದ್ದೆ ಬೇಕು. ಚೆನ್ನಾಗಿ ಸಂಪೂರ್ಣ ನಿದ್ದೆ ಮಾಡಿ ಎದ್ದಿದ ತಕ್ಷಣ ಈಗ ನೋಡಿ, ಲೇಜಿ ಸೋಂಬೇರಿತನ ಹೋಗೋದಕ್ಕೆ ಹಲವಾರು ತಪ್ಪುಗಳಿದೆ ನಮ್ಮಲ್ಲಿ. ಕೆಲವರು ಎದ್ದಿದ ತಕ್ಷಣ ಕಣ್ಣು ಬಿಡೋಕ್ಕಿಲ್ಲ, ಬಾತ್ರೂಮಲ್ಲಿ ಕೂತಿರ್ತಾರೆ ಅಲ್ವಾ, ಅದೊಂದು ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ. ಎದ್ದಿದ ತಕ್ಷಣ ಮಲ ವಿಸರ್ಜನೆ ಮಾಡಕ್ಕೆ ಹೋಗ್ಬಿಡೋದು, ಅದು ರೀತಿ ಮಾಡೋದ್ರಿಂದ ಸೋಂಬೇರಿತನನು ಕೂಡ. ಯಾವ ರೀತಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಎದ್ದಿದ ತಕ್ಷಣ 100 ಅಡಿ ಹೋಗ್ಬೇಕು, ಒಂದು ಸ್ವಲ್ಪ ವಾಕಿಂಗ್ ಇರಬೇಕು. ಹೌದು, ತಿರುಗಾಡಿ ಬಂದು ಅವನು ಬೆಳಗಿನ ನಿತ್ಯ ಕಾರ್ಯಗಳು ಏನಿರ್ತವೆ ಅದನ್ನು ಮುಗಿಸ್ಕೊಂಡು. ಓಕೆ, ಅಂದರೆ ಒಂದು 100 ಅಡಿ ನಡೆದಾಡಿ ಆಮೇಲೆ ಹೋಗೋದ್ರಿಂದ ಸೊ ಬಾಡಿ ಸೊ ಆರೋಗ್ಯವಾಗಿರುತ್ತೆ. ಹೇಗಿರುತ್ತೆ ಅಂತ ಹೇಳಿದ್ರೆ ಹೊಟ್ಟೆನೂ ಶುದ್ಧವಾಗಂಥದ್ದು, ಮತ್ತು ಸಂಪೂರ್ಣ ಮಲ ವಿಸರ್ಜನೆ ಆಗಂಥದ್ದು, ಫುಲ್ ಫ್ರೀ ಆಗುತ್ತೆ ಬಾಡಿ. ಅದಕ್ಕೋಸ್ಕರ ಆ ರೀತಿ ಅಳವಡಿಸ್ಕೊಳ್ಳೋದು ತುಂಬ ಉತ್ತಮ. ನಂತರ ಈ ಸೋಂಬೇರಿತನ ಹೋಗ್ಬೇಕಪ್ಪ ಅಂತ ಹೇಳಿದ್ರೆ ಬಾದಾಮಿಯನ್ನು ರಾತ್ರಿ ಹೊತ್ತು ನೆನೆ ಇಟ್ಕೊಳ್ಳಿ. ಓಕೆ, ರಾತ್ರಿ ಹೊತ್ತು 2 ನೆನೆ ಇಟ್ಕೊಳೋಂಥದ್ದು, ಅದರ ಮೇಲಿರ್ತಕ್ಕಂಥ ಸಿಪ್ಪೆಯನ್ನು ಸುಲಿಬೇಕು. ಅದು ಈಸಿಯಾಗಿ ಬಂದ್ಬಿಡುತ್ತೆ, ನೆಂದಿತ್ತೆ ನೆಂದ್ರೆ ಸ್ಮೂತ್ ಆಗಿರುತ್ತೆ, ಬಂದ್ಬಿಡುತ್ತೆ. ನಂತರ ಬೆಳಗ್ಗೆ ಎದ್ದ ತಕ್ಷಣ ಒಂದೊಂದು ಬಾಯಿಗೆ ಹಾಕೊಂಡು ಜಿಗಿ, ಅದು ಚೆನ್ನಾಗಿ ತಿನ್ಬಿಟ್ಟು ಆ ನೀರನ್ನು ನೆನೆ ಇಟ್ಟಿರೋ ನೀನು ಇರುತ್ತೆ ಆ ನೀರನ್ನು ಕುಡಿದ್ಬಿಡ. ಈ ರೀತಿ ಮಾಡ್ತಾ ಬನ್ನಿ. ಮಾಡಿದ ಆದಮೇಲೆ ಈ ಸೋಂಬೇರಿತನ ಇನ್ನೂ ಹಾಗೆ ಉಳಿದಿದೆ ನನಗೆ ಅಂತ ಹೇಳಿದ್ರೆ ಇನ್ನೊಂದು ಉಪಾಯ ಏನಪ್ಪ ಅಂತ ಹೇಳಿದ್ರೆ ನೀಲಗಿರಿ ಸೊಪ್ಪು ಅಂತ ಹೇಳ್ತೀವಿ. ನೀಲಗಿರಿ ಸೊಪ್ಪು, ಎಸ್, ನೀಲಗಿರಿ ಸೊಪ್ಪು, ಅದಕ್ಕೆ ಬೇವಿನ ಸೊಪ್ಪು, ನೀಲಗಿರಿ ಸೊಪ್ಪು ಮತ್ತು ಬೇವಿನ ಸೊಪ್ಪು, ಅದ್ರ ಜೊತೆಗೆ ಒಂದು 4-5 ಬಿಲ್ವಪತ್ರೆ, ಬಿಲ್ವಪತ್ರೆ ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಕುದಿಸಿ ಒಂದು ವಾರ ಸ್ನಾನ ಮಾಡಿ ಸೋಂಬೇರಿತನ ತೊಲಗೋಗುತ್ತೆ. ಅಂದರೆ ನೀರಲ್ಲಿ ಕುದಿಸ್ಬಿಟ್ಟು ಸ್ನಾನ ಮಾಡೋದು, ಅದರಿಂದ ಸ್ನಾನ ಮಾಡೋಂಥದ್ದು. ಅಂದರೆ ದೇಹದಲ್ಲಿ ಕೆಲವೊಂದು ಅಂಶಗಳನ್ನ ಅದು ತೊಲಗಿಸುತ್ತೆ, ದರಿದ್ರತೆ ಅಂತ ಏನಿರ್ತಾರೆ. ಈ ಸೋಂಬೇರಿ ಅಂದರೆ ದರಿದ್ರ. ಹೌದು ಹೌದು, ಯಾವತ್ತು ನಾವು ಚಟುವಟಿಕೆ ಇಲ್ಲ ಯಾವತ್ತು ಅವನ ಹತ್ರ ದರಿದ್ರ ಕಾಡ್ತಿದೆ ಅಂತ ಅರ್ಥ. ಅಂದ್ರೆ ಒಂದರಿಂದ ಒಂದು ಸಮಸ್ಯೆಗಳು ಎಲ್ಲ ಇವತ್ತು ನೋಡಿ, ಇವತ್ತು ಏನೇನು ಹೇಳಿದಿರೋ ಅದೆಲ್ಲ ಒಕ್ಕರ್ಸ್ಕೊಳತ್ತೆ ಸೋಂಬೇರಿ. ಅದಕ್ಕೋಸ್ಕರ ನೀವು ಸೋಂಬೇರಿತನ ದೂರ ಮಾಡೋದು ತುಂಬ ಉತ್ತಮ. ಮತ್ತೆ ಮನಸ್ಸನ್ನು ಕೂಡ ಹತೋಟಿವಾಗಿ ಇಟ್ಕೊಳೋಂಥದ್ದು. ಓಕೆ, ನೀವು ಹೇಳಿದ್ರಿ
ಮಾಡೋಣ ಅನ್ಸುತ್ತೆ ಬೇಡ ಅನ್ಸುತ್ತೆ. ನಮಗೆ ಮಾಡೇ ತಿರಬೇಕು ಅನ್ನೋ ಛಲ ಬರಬೇಕು. ನನಗೆ ನಿದ್ದೆ ಬರುತ್ತೆ, ಬರಲಿ ಬಿಡು ನಿದ್ದೆ ತಾನೇ ಬರೋದು, ಫಸ್ಟ್ ಅದನ್ನು ಮಾಡಿಬಿಟ್ಟು ಮಲಗೋಣ. ಆ ರೀತಿ ಛಲ ಬಂದಾಗ ತುಂಬ ಅಭಿವೃದ್ಧಿ ಆಗ್ತದೆ, ಆಕ್ಟಿವ್ ಆಗಿರ್ತೀವಿ, ತುಂಬ ಅಭಿವೃದ್ಧಿ ಆಗುತ್ತೆ, ನಮ್ಮ ಜೀವನದ ಶೈಲಿಗಳಿಗೆ ಬದಲಾವಣೆ ಆಗ್ತದೆ. ಅಂದ್ರೆ ನಮ್ಮಲ್ಲಿ ದೃಢ ಸಂಕಲ್ಪ ಇದ್ದಾಗ ನಾವು ಹೌದು ಸಾಧನೆಗಳು ಮಾಡೋಕ್ಕೆ ಈಸಿ ಆಗುತ್ತೆ. ನಿಜ, ಸೂಪರ್ ಗುರು, ಒಳ್ಳೆ ವಿಚಾರ. ಯಾಕೆ ಹೇಳ್ತಿದೀವಿ ಅಂತ ಹೇಳಿದ್ರೆ, ನಮ್ಮ ಮನೇಲಿ ಯಾವಾಗಲೂ ಹೇಳ್ತಿರ್ತಾರೆ, ರಾತ್ರಿ 2 ಗಂಟೆಗೆ ಬಂದ್ರೆ 5 ಗಂಟೆಗೆ ಎದ್ದು ಕೂತ್ಕೊಂಡಿದ್ದೀರಾ ಯಾಕೆ ಅಂತ. ಯಾಕೆ ಅಂತ ಹೇಳಿದ್ರೆ ಆ ಛಲ ಇದ್ದಾಗ ನಮಗೆ ಸೋಂಬೇರಿನತನನೂ ಇರಲ್ಲ, ಮತ್ತೆ ಯಾವುದೇ ರೀತಿ ಅಡ್ಡಪರಿಣಾಮಗಳು ಅಂತ ಹೇಳ್ತೀವಲ್ಲ, ಈ ಲೇಜಿ ನೀವು ಹೇಳಿದ್ವಿ, ಸೋಂಬೇರಿತನ ಬಂದು ಒಕ್ಕರ್ಸ್ಕೊಳತ್ತೆ ನನಗೆ ಅಂತ, ಅದೇ ಭಯ ಬಿಟ್ಟು ದೂರ ಇರುತ್ತೆ. ಅಂದ್ರೆ ಮೇನ್ ಆಗಿ ನಾವು ಆಕ್ಟಿವ್ ಆಗಿರಬೇಕು, ಹೌದು, ಮತ್ತೆ ನಿದ್ದೆ ಲಿಮಿಟ್ ಆಗಿರಬೇಕು, ಮತ್ತೆ ನಮ್ಮ ಚಟುವಟಿಕೆಗಳು ಸರಿಯಾಗಿರ್ಬೇಕಂದ್ರೆ ನಮ್ಮ ಮನ್ಸು ಮೇನ್, ನೀವು ಹೇಳ್ದಂಗೆ ಆ ದೃಢ ಸಂಕಲ್ಪಗಳು ಇಟ್ಕೊಬೇಕು, ಇಟ್ಕೊಂಡು ನಿರ್ಧಾರ ಇರಬೇಕು. ಸೂಪರ್. ಅಂದ್ರೆ ಒಂದಷ್ಟು ವಿಚಾರವನ್ನು ತಿಳಿಸಿದ್ರೆ ನೀವು, ನಮ್ಮ ವೀಕ್ಷಕರಲ್ಲಿ ಯಾರಿಗಾದ್ರೂ ಆ ತರ ತೊಂದರೆ ಇತ್ತಂದ್ರೆ, ಅವ್ರ ಮನೆಗಳಲ್ಲಿ ಯಾರಿಗಾದ್ರೂ ಸಮಸ್ಯೆ ಇತ್ತು ಅಂದ್ರೆ, ಸೊ ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ, ಖಂಡಿತ ಬಳಸ್ಕೊಳ್ಳಿ. ಮತ್ತೆ ಗುರುಗಳೀಗ ಸ್ಕಿನ್ ಬಗ್ಗೆ, ಚರ್ಮ ಕಾಂತಿ ಬಗ್ಗೆ, ತುಂಬ ಈಗ ಬಿಸಿಲಲ್ಲೆಲ್ಲ ತುಂಬ ಓಡಾಡಿ ಕಪ್ಪಗಾಗಿ ಇರ್ತೀವಿ, ಅದು ಬಿಟ್ಟು ಕೂಡ ಸ್ಕಿನ್ ಬಂದು ತುಂಬ ಒಂದು ರೀತಿಯ ತೇಜಸ್ ಕಡಿಮೆ ಆಗ್ತಾ ಇರುತ್ತೆ. ನೀವು ಈ ಚರ್ಮದ ಬಗ್ಗೆ, ಕಪ್ಪಗಿರೋರಿಗೆ ತೇಜಸ್, ಮತ್ತೆ ಅಂತ ಚರ್ಮ ಕಪ್ಪಗೆ ಬೆಳಕೆ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ, ಅದು ಒಂದು ಓಕೆ. ಮತ್ತೆ ತೇಜಸ್ ಬಗ್ಗೆ ಮಾತಾಡ್ತೀವಿ, ತೇಜಸ್ ಬಗ್ಗೆ ಕಾಂತಿ, ವರ್ಚಸ್, ಮುಖದ ಕಾಂತಿ ಅಂತ ಏನು ಹೇಳ್ತೀವೋ ಅದು ದೈವದಿಂದ ಬರೋ ಅಂಥದ್ದು. ಓಕೆ ಓಕೆ. ನಾವು ಧ್ಯಾನ ಮಾಡೋ ಅಂಥದ್ದು.